ನಾವು ಕ್ಲೀನ್ ಮಾಡಿಸ್ಕೊಟ್ಬಿಡ್ತೀವಿ. ನಿಮಗೆ ಒಳ್ಳೇದೇ, ನಮಗಲ್ಲ, ನಾವು ಇರೋದಿಲ್ಲ. ಒಂದು ಮಾತು ನಾವು ಹೇಳ್ಬಿಟ್ಟು ಹೋಗ್ತೀವಿ, ಆದರೆ ನೀವೇ ಇಲ್ಲಿ ಇರೋದು. ನೀನು ಕ್ಲೀನ್ ಇರಬೇಕು ಬರೋವರೆಗೆ. ಈಗ ಇವ ಎಲ್ಲ ನಿಮ್ಗೆ ಪ್ರಾಬ್ಲಮ್ ಮಾಡಬೇಕು, ಸ್ವಲ್ಪ ಕೋಪರೇಟ್ ಮಾಡಬೇಕು, ಕೆಲಸ ಮಾಡೋದಕ್ಕೂ ಸ್ವಲ್ಪ ಕೋಪರೇಟ್ ಕೊಡ್ಬೇಕು. ಇದೆಲ್ಲ ಸ್ವಲ್ಪ ಎಲ್ಲಿ ಬಂದಲ್ಲ ಸ್ವಚ್ಛ ಬಿಡ್ತಾರೆ ಯಾವಾಗ ನೋಡಿ ಇದೆ ಪ್ರಾಬ್ಲಮ್. ಓಪನ್ ಟ್ಯಾಲೆಂಜ್ ಇದ್ರೆ ಅವರು ನೀರು ಹಾಕ್ತಾರೆ, ಎಲ್ಲರೂ ಅವ್ರು ನೀರು ಹಾಕ್ತಾರೆ, ಹೋಗ್ತಾ ಅಂತ ನೀರು ನಾವು ಕಲ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ. ಇದು ಸ್ಟಾಪ್ ಓಪನ್ ಮುಚ್ಚಿಬಿಟ್ರೆ ಕ್ಲೀನ್ ಮಾಡೋಕ್ಕಾಗಿಲ್ಲ. ಎಲ್ಲಿ ಬಂದು ಅವರು ನೀರು ಹಾಕ್ತಾರೆ, ಅವ್ರು ನೀರು ಹಾಕೋದ್ರೆ ಎಲ್ಲ ಒಳಗೆ ತೊಳೆ ತೊಳ್ಬೇಕಾಗೆಲ್ಲ ಒಳಗಡೆ ಹಾಕ್ತಾರೆ. ಅದೇನು ಬಟ್ಟೆ ಎಲ್ಲಿ ಬರ್ತಿಲ್ಲ ಓಪನ್ ಹಾಗೆ
ಟೀ ಸ್ಟಾಲ್ ಇದೆ ಅಲ್ವಾ, ಎಲ್ಲಿದೆ ಅಷ್ಟೇ ಅಲ್ಲ ಆಚೆ ಹೇಗೆ ಅವ್ರು ಆಗ್ತಾರೆ ಆಚೆ ಬಿಡಪ್ಪ ಔಟ್ಸೈಡು, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡ್ತೀವಿ. ಡಸ್ಟ್ಬಿನ್ ಇದು ಫಸ್ಟು ನೋಡಿ, ಇದು ಹೇಗಿದೆ ನೋಡಿ. ಅವ್ರು ಕೂಡ ಮನುಷ್ಯರಪ್ಪ, ಮಾಡೋರು ಕೂಡ ಮನುಷ್ಯರು. ಈವಾಗಲೇ ನಾನು ಬಂದು ಹೇಳಿ ಇಲ್ಲಿ ಹಾಕಿದ್ದೀರಾ ನೀವು? ಇಲ್ಲ ನಾನು ಪಾಕ್ಲಿ ಈ ತರ ಮಾಡಿದ್ರೆ ನಿಮ್ಮ ಅಂಗಡಿಗೆ ನಾನು ಬಿಡೋದು ನೋಡಿ. ಇಲ್ಲಿ ಎಲ್ಲ ಇಲ್ಲೇ ಕುಡಿತಾರೆ, ಇಲ್ಲೇ ಎಷ್ಟು ಒಂದು ಬಲಿ ಜನ ಎಲ್ಲ ಜನರು ಕೂತ್ಕೊಳ್ತಾರೆ ಅಲ್ಲಿ. ಅಲ್ಲಿನೇ ಗುಡಿಸಿದ ಬೆಳಗ್ಗೆ ಬಂದು ಗುಡಿಸಿಲ್ವಾ? ನೀವೇ ಹೇಳ್ಬೇಕಪ್ಪ ಅವ್ರಿಗೆ, ನೀವೇ ಓನರ್ ಇಲ್ಲ, ನೀವೇ ಹೇಳ್ಬೇಕು ಅವ್ರಿಗೆ. ಕುಡಿಬೇಕು ಡಸ್ಟ್ಬಿನ್ ಅಲ್ಲಿ ಯಾಕೆ ಈ ತರ ಇದ್ರೆ ಎರಡು ಮೂರು ಅಷ್ಟೇ ಚಾನ್ಸ್ ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಹಂಗೆ ನಾವು ಬಂದಿರೋದು ಇಲ್ಲಿ ಕ್ಲೀನಿಂಗ್ ಯಾವ ಥರ ಇದೆ ಮಾರ್ಕೆಟ್ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಅದು ಸ್ವಲ್ಪ ನೋಡೋದಕ್ಕೆ ಬಂದಿದ್ದೀವಿ. ಅದು ಕ್ಲೀನಿಂಗಲ್ಲಿ ಏನಿದೆಯೋ ನಾವು 15 ಡೇಸ್ ಒಂದು ಒಂದೇ ಎಲ್ಲ ನಾವು ಕ್ಲಿಯರ್ ಮಾಡ್ಕೊಂಡು ನಾವು ಟ್ರೈ ಮಾಡ್ತಾ ಇದ್ವಿ. ಬಸ್ ಸ್ಟ್ಯಾಂಡ್ ಕ್ಲಿಯರ ಇರಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಮುನ್ಸಿಪಾಲ್ಟಿ ಇದರಲ್ಲಿ ಇದ್ದು ನಾವು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಯಾರು ಏನು ಪ್ರಾಬ್ಲಮ್ ಇದೆ ನಮ್ಮ ಆಫೀಸಲ್ಲಿ ನಮ್ಗೆ ಬಂದು ಹೇಳಿದರೆ, ನಮ್ಮ MLA ಮೇಡಮ್ ಇದ್ದಾರೆ, ಕಮಿಷನರ್ ಇದ್ದಾರೆ, ಕೌನ್ಸಿಲರ್ ಇದ್ದಾರೆ, ನಾವಿದ್ದೀವಿ, ಎಲ್ಲ ಸೇರಿಸಿ ನಾವು ಈ ಊರು ಕ್ಲಿಯರ್ ಮಾಡೋದಕ್ಕೆ ಒಂದು ಮುಂದೆ ತಗೊಳ್ತೇವೆ, ಆಕ್ಷನ್ ತಗೊಳ್ಳೋಣ. ಯಾವ್ಯಾವ ಎಲ್ಲೆಲ್ಲಿ ಚರ್ಚಿಗಳಿದೋ, ಇಲ್ಲಿ ಟ್ರೈನ್ಸ್ ಏನು ಪ್ರಾಬ್ಲಮ್ ಇದೋ ಇದೆಲ್ಲ ನಾವು ಸರಿ ಮಾಡೋಣ. ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡು ಎಲ್ಲ ಮಾರ್ಕೆಟ್ ಇದರಲ್ಲಿ ಪಬ್ಲಿಕ್ ಪ್ಲೇಸಸ್ ಏನೇನಿದೆ ಅದರಲ್ಲಿ ನಾವು ಕ್ಲಿಯರ್ ಮಾಡೋದು ಇದು ಮಾಡೋಣ. ಮಾಡಿಬಿಟ್ಟು ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ನೋಡಿಬಿಟ್ಟು ಆಮೇಲೆ ನಾವು ಮೇಡಮ್ ಬಂದ ಉದ್ದೇಶ ಏನು ಮಾಡಿ ಇದೇ ಪಬ್ಲಿಕ್ ಪ್ಲೇಸ್ ಚೆನ್ನಾಗಿರಬೇಕು, ಕ್ಲೀನಾಗಿರಬೇಕು, ಹೈಜಿನ್ ಆಗಿರಬೇಕು. ಅದಕ್ಕೋಸ್ಕರ ನಾವು 15 ಡೇಸ್ ಒನ್ಸ್ ವಿಸಿಟ್ ಮಾಡಿ ಇದೆಲ್ಲ ಕ್ಲೀನ್ ಮಾಡ್ತಿದ್ದೀವಿ. ಸರ್ ಪಬ್ಲಿಕ್ಗೆ ಏನು ಹೇಳ್ತೀರಾ ಮೇಡಮ್ ಮೆಸೇಜ್? ಪಬ್ಲಿಕ್ ಕೂಡ ಅವ್ರು ಕೂಡ ನಮ್ಮ ಹತ್ರ ಕೈ ಸೇರಿ ಸ್ವಲ್ಪ ಕೋಆಪ್ರೇಟ್ ಮಾಡಬೇಕು. ಡಸ್ಟ್ಬಿನ್ಸ್ ಇದೆ ಇಲ್ಲಲ್ಲಿ ಅಲ್ಲಿದ್ದಾರೆ, ಅದ್ರಲ್ಲಿ ಯೂಸ್ ಮಾಡಿಬಿಟ್ಟು ವೇಸ್ಟ್ ಎಲ್ಲ ಅದರಲ್ಲಿ ಹಾಕಿದ್ರೇ ನಾವು ಸರೌಂಡಿಂಗ್ ಎಲ್ಲ ಕ್ಲೀನ್ ಆಗಿರುತ್ತೆ. ಪಬ್ಲಿಕ್ ಒಂದು ಅವೇರ್ನೆಸ್ ಏನಂದರೆ ದಯವಿಟ್ಟು ವೇಸ್ಟ್ ಅಲ್ಲ ಡಸ್ಟ್ಬಿನ್ ಪಬ್ಲಿಕ್ ನಮ್ಮ ಎವ್ರೋ ಕ್ಲೀನಾಗಿ ನಮ್ಮ ಏರಿಯಾ ಮೆಚ್ಕೊಳ್ಳೋಮೋ ಅವನು ನಮಗೆ ಆರೋಗ್ಯ. ನಮ್ಮ ಒಂದು ಸಾಫ್ಟ್ ಅನ್ನೋದು ಫೋಟೋಮ್ನಾಗ ಅದು ನಮ್ಗೆ ತಾನು ತಿರುಗಿ ಅದು ನೋವು ನಮ್ಗೆ ತಾನು ಬರ್ತೀವಿ. ಅದನ್ನು ಪಬ್ಲಿಕ್ ಒಂದು ಕೈ ಕೊಟ್ಟು ನಾನು ಸೇರ್ತಾರನ್ನಾಗ ಧೈರ್ಯ ಸಂಜಿ ನಮ್ಮ ಎಡ್ತ ಒಂದು ನಮ್ಮ ತಾವು ಸುತ್ತಮ ಮೆಚ್ಕೊಳ್ಳೋ ಫೋಟೋ ಹಿಡಿಸಲ್ಲ ಡಸ್ಟ್ಬಿನ್ ಯೂಸ್ ಮಾಡೋ ಅಪ್ಪ ವಂಡಿ ವರ್ಗ
வரட்டுங்கோ, கார்டேஜ் வண்டி வரட்டுங்கோ, அந்த வண்டியில் வந்து தயவு செஞ்சு போடுங்கோ, கீழே அங்கங்கே போட வேண்டாம், கவரில் எடுத்துகிட்டு வந்து அங்கங்கே விசாரிச்சு போயிடா, வண்டி வரல வண்டியில் போடுங்கோ, தயவு செஞ்சு கொஞ்சம் பப்ளிக்கும் எங்கள் கூட கோஆப்ரேட் பண்ணால் எங்களால் எவ்வளோ நல்லது செய்ய முடியுமோ அவ்வளோ நல்லது நாங்கள் செய்யணும். பிரசிடண்ட் வந்துக்கிறது ரொம்ப சந்தோஷம். அதே போல் இந்த இதெல்லாம் பார்த்தாங்கன்னா எம்எல்ஏக்குன்னு ரொம்ப முக்கியம், எம்எல்ஏ ரொம்ப பாராட்டுவாங்க. ஆனால் பப்ளிக் ஜெனலாம் இன்றைக்கி வந்து பிரசிடண்ட் வந்ததுனால பிரசிடண்ட் யாருன்னு தெரிஞ்சு அதே மாதிரி பிரசிடண்ட் இதில் ஆக்டிவேட்டாக இருக்கிறாங்கன்றது ஜனத்துக்கு ரொம்ப சந்தோஷப்பட்டாங்க. கொஞ்சம் எல்லாம் பேசுகிறத வச்சுக்கிட்டா இது ரொம்ப எங்களுக்கு சந்தோஷம். பிரசிடண்ட் மேலே ரொம்ப சந்தோஷம். அதே போல் எம்எல்ஏ நடக்கும் பப்ளிக்கு நீ என்ன சொல்கிறேன் சார், கவுன்சிலர் இது வந்து ரொம்ப விமர்சனம் வந்து ரொம்ப சந்தோஷப்படுறாங்க சார். இப்போ வந்தவங்க ஜனங்கள் வந்து ரொம்ப சந்தோஷப்பட்டாங்க. அதே போல் ஜனங்கள் ரொம்ப ஏற்றுக்கிறாங்க இது பண்ணுங்கோ வந்து மேடம் கிட்டே பிரசிடண்ட் மேடம் பண்ணிட்டாங்க. அபிநந்தனங்கள் திருத்தா இது. யாக்கெந்ரೆ ನಾನು ಕೆಜಪಲ್ ಇರಲಿಲ್ಲ ಅವರ ಅಧ್ಯಕ್ಷರಾದಾಗ ಅವ್ರು ಭೇಟಿಯಾಗ ಆಗಿಲ್ಲ. ಯಾಕೆಂದರೆ ಬೇರೆ ಹೊರದೇಶದಲ್ಲಿ ಇದ್ದೀವಿ, ತುಂಬ ನರಕ ಅನುಭವಿಸಿದ್ದೀವಿ. ಯಾಕೆಂದರೆ ಈ ಕ್ಲೀನಿಂಗ್ ಒಳ್ಳೆ ಮುಂತಾವು ಇದ್ದಾಗ ಒಂದು ಸ್ವಲ್ಪ ದಿವಸ ಚೆನ್ನಾಗಿ ಮಾಡಿದ್ರು, ಅದಕ್ಕೆ ಜನ ಕೋಪರೇಷನ್ ಕೊಟ್ಟಿಲ್ಲ ಅಂತ ನನ್ನ ಇದು. ಯಾಕೆಂದರೆ ಅವ್ರು ಮಾಡಿದ್ದಕ್ಕೆ ಈವಾಗ ನಮ್ಮ ಹೊಸ ಅಧ್ಯಕ್ಷರು ಇಂದಿರಾ ಗಾಂಧಿ ಮೇಡಮ್ ಅವ್ರು ಬಂದಿದ್ದಾರೆ. ಅವರು ಏನೋ ನಾನು ಅನ್ನಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದೆ ನೋಡಿದ್ರೆ ಏನೋ ಕ್ಲೀನಿಂಗ್ ಬಿಟ್ಟಿದ್ದಾರೆ, ತುಂಬ ಸಂತೋಷ ವಿಷಯ. ನಮ್ಮದು ಸರ್ಕಾರ ಇರುತ್ತೆ, ಇದೇ ಥರ ಒಳ್ಳೆ ಕೆಲಸ ಮಾಡಲಿ. ಇನ್ನೊಂದೇನಂದರೆ ಇಲ್ಲಿ ಬಸ್ ಸ್ಟ್ಯಾಂಡು ವೆಹಿಕಲ್ಸ್ಗೆ ಪಾರ್ಕಿಂಗ್ ಇಲ್ಲ, ಬಸ್ಸುಗಳಿರ್ಸೋಕ್ಕೆ ಕರೆಕ್ಟಾಗಿ ಪಾರ್ಕಿಂಗ್ ಮಾಡೋಕ್ಕೆ ವ್ಯವಸ್ಥೆ ಕೊಡ್ತಾ ಇಲ್ಲ. ಯಾಕೆಂದರೆ ಟೂ ವೀಲರ್ಸು ಕಾರ್ಸು ಅರ್ಧ ಬಸ್ ಸ್ಟ್ಯಾಂಡ್ ಇರ್ತಿರ್ತಾರೆ. ಅದನ್ನು ಸುಮಾರು ಸಲ ಪ್ರಯತ್ನ ಮಾಡಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟು ಮಾಡಿದ್ದಾರೆ, ನಗರಸಭೆಯವರು ಮಾಡಿದ್ದಾರೆ, ನಮ್ಮದೂ ಒಂದು ಕೋರಿಕೆ ಮೇಲೆ ಅವ್ರು ಮಾಡಿದ್ದಾರೆ. ಆದ್ರೂ ಇದುವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಯಾಕೆಂದರೆ ಇದು ಏನೋ ಪಾರ್ಕಿಂಗು ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಎಲ್ಲ ತಂದು ಇಲ್ಲೇ ನಿಂತ್ಕೊಳ್ತಾ ಇದ್ದಾರೆ. ಆ ಒಂದು ಇದರಲ್ಲಿ ಏನಾದರೂ ಬೇರೆ ವ್ಯವಸ್ಥೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಎಮ್ ಎಲ್ ಎವರೆಗೂ ಸಲ ಇವರು ನಗರಸಭಾ ಅಧ್ಯಕ್ಷರು ಅವರ ಕಿವಿಗೆ ಹಾಕಿ ಈ ಟ್ರಾಫಿಕ್ ಸಮಸ್ಯೆ ಕೇಂದ್ರದಲ್ಲಿ ತುಂಬ ದಿನದಿನ ಬೆಳೀತಾ ಇದೆ. ಮೊನ್ನೆ ಸ್ವರ್ಣನಗರದಲ್ಲೂ ಒಂದು ಆಕ್ಸಿಡೆಂಟ್ ಆಯಿತು ರೋಡ್ ಕ್ರಾಸ್ ಮಾಡಬೇಕಾದ್ರೆ. ಸ್ವರ್ಣನಗರ ತುಂಬ ಇಕ್ಕಟ್ಟಿದೆ, ಎಲ್ಲ ರೋಡು ಇದಾಗಿದೆ, ಬ್ರಾಡ್ ಆಗಿದೆ. ಆ ರೋಡೂ ಬ್ರಾಡ್ ಆಗಬೇಕು, ಯಾಕಂದರೆ ಎಮ್ ಎಲ್ ಎವರಿಗೆ ಅಲ್ಲೇ ಮನೆ ಇರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ಅವ್ರು ಸ್ವಲ್ಪ ಮಾಡಿದ್ರೆ ಸ್ವರ್ಣನಗರ ಇದು ರೋಡು ರಸ್ತೆ ಸ್ವಲ್ಪ ಬ್ರಾಡ್ ಆಗಿದ್ದರೆ ಅದನ್ನು ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಮನವಿ. ಹಾಗೆ ನಮ್ಮ ಮಾರ್ಕೆಟು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು, ಯಾಕಂದರೆ ನಾವು ಡೈಲಿ ತರಕಾರಿ ತರಕ್ಕೆ ಹೋಗ್ತೀವಿ ಸ್ಕೂಲ್ಗೆ. ಆ ಕಡೆಯೂ ಸ್ವಲ್ಪ ದುರ್ವಾಸನೆ ಎಲ್ಲ ಜಾಸ್ತಿ ಬರ್ತಾ ಇದೆ. ನಿನ್ನೆ ಬೆಳಿಗ್ಗೆ ನಾನು ಒಂದು ಫೋಟೋ ಹಿಡ್ಕೊಂಡು ಹೋಗ್ತಿದ್ದೆ, ಬಟ್ ಹಿಡ್ಕೊಂಡಿಲ್ಲ. ಆ ಒಂದಿದ್ರಲ್ಲಿ ಅವರಿಗೆ ನಮ್ಮದು ಏನೇ ಇದ್ದಿದ್ರು ನಗರಸಭೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಾಗಲಿ ಅವರಿಗೆ ನಮ್ಮದು ಸದಾ ಕನ್ನಡ ಸಂಘ ಕಡೆಯಿಂದ ನಾವು ಯಾವತ್ತೂ ಅವರಿಗೆ ನಮ್ಮ ಸಪೋರ್ಟಾಗಿ ಇರ್ತೀವಿ. ಅವರೂ ನಮಗೆ ಕನ್ನಡ ಸಂಘಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ರಾಜ್ಯೋತ್ಸವ ಆಗಲಿ ಇನ್ನೊಂದಾಗಲಿ ಕ್ಲೀನಿಂಗ್ಗೆ ಮೊನ್ನೆ ಬಂದು ಕಮಿಷನರ್ಗೆ ಹೇಳೋಷ್ಟರಲ್ಲಿ ಬಂದು ಕಳಿಸಿದ್ದಾರೆ, ತುಂಬ ಕ್ಲೀನ್ ಮಾಡಿಕೊಂಡಿದ್ದಾರೆ ನಗರಸಭೆಯಿಂದ. ಇನ್ನೂ ಹಲವಾರು ಸಮಸ್ಯೆಗಳಿದೆ, ಅದು ನಮ್ಮ ಅಧ್ಯಕ್ಷರಲ್ಲೇನೋ ಅವರೊಬ್ಬರು ಕಚೇರಿಯಲ್ಲಿದ್ದಾಗ ಖುದ್ದಾಗಿ ಭೇಟಿಯಾಗಿ ಅವರಿಗೆ ನಮ್ಮ ಸಮಸ್ಯೆ ಎಲ್ಲ ಹೇಳ್ತೀವಿ, ಅದನ್ನು ಅವ್ರು ಮಾಡಿಕೊಡ್ಬೇಕು ಅಂತ ಅವರಲ್ಲೂ ನಮ್ಮ ಮನವಿ ಮಾಡ್ತೀವಿ ಅಂತ ಇವತ್ತು ನಮಗೆ ಈ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದೆ. ನಮ್ಮೆಲ್ಲರಿಗೆ ಕೋಲಾ ತಂಗದಿಂದ ಅವರಿಗೆ ಅವರಿಗೆ ಕೊಡುಕಪಟ್ಟ ಪೊರುಪಿನೈ ಸರಿಯಾನಬಿಡಿ ಸಹಿತ இந்த கோலா தங்கவேலுடைய நம்பிய எம்எல்ஏ அவர்கள் அதை ஒரு எக்ஸாம்பிள் உதாரணமாக அவர்கள் செய்திருக்கிறார்கள். இதிலிருந்து என்ன தெரியுது அப்படின்னா எல்லா காரியத்திலும் அவர்கள் நேர்மையாய் நிதானமாய் காரியங்களை செய்கிறார்கள். ஆகினாலே அதை ஃபாலோ பண்ணுவதற்கு இப்பப்பட்ட ஒரு பொறுப்பினை அந்த முனிசிபாலிட்டி அவர்களுக்கு கொடுத்திருக்கார்கள். அதை அவர்கள் தொடர்ந்து செய்ய வேண்டும் என்ற ஒரு உணர்ச்சி வசமான ஒரு காரியத்தை அவர்கள் செய்திருக்கிறார்கள். ஆகையினாலே இதை தொடர்ந்து செயல்படும் போது இன்னும் கோலா தங்கவினுடைய அபிவிருத்தி வளர்ச்சி இன்னும் அதிகமாக தென்படும்.
இதை பார்க்கின்ற நீங்கள் இதில் ஒத்துழைத்து செயல்படும்படி உங்களை அன்போடு கூட நான் கேட்டேன்.